ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇವತ್ತು ತ್ರೈಮಾಸಿಕ ಸಭೆಯನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಬಹುತೇಕ ಇವತ್ತು ಕೋವಿಡ್ಗೆ ಸಂಬಂಧಪಟ್ಟಂತೆ ಕೂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಹರಡ್ತಾ ಇದೆ, ಯಾವ ರೀತಿ ಈ ಸೋಂಕನ ನಿಯಂತ್ರಣ ತರಬೇಕಂತೇಳಿ ಈಗಾಗಲೇ ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳು ಇವತ್ತು ಒಂದು ಸಭೆಯನ್ನು ಮಾಡಿ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿಬಿಟ್ಟು ಕೋವಿಡ್ ನಿಯಂತ್ರಣದ ಬಗ್ಗೆನೇ ಒಂದು ಸ್ಪೆಷಲಾಗಿ ಒಂದು ಮೀಟಿಂಗ್ ತೊಗೊಂಡಿದ್ದಾರೆ. ಇವತ್ತು ನಾವು ಜಿಲ್ಲೆಯಲ್ಲಿ ಇವತ್ತು ಡಿ ಎಚ್ ಒಯಿಂದ ಹಿಡಿದು ಡಿ ಸಿ ಸಾಹೇಬರಿಂದ ಹಿಡಿದು ಮತ್ತು ಜಿಲ್ಲಾಡಳಿತದಿಂದ ಹಿಡಿದು ಕೂಡ ಕೋವಿಡ್ ನಿಯಂತ್ರಣ ಬಗ್ಗೆ ಚರ್ಚೆ ಮಾಡಿಕೊಂಡು ಇವತ್ತು ಅದನ್ನು ಎದುರಿಸುವಂಥ ಒಂದು ಸಮರ್ಥ ಶಕ್ತಿಯಾಗಿ ಇವತ್ತು ನಾವೆಲ್ಲ ಬಂದಿದ್ದೀವಿ. ಗ್ರಾಮಾಂತರ ಭಾಗದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ನಿಮ್ಮ ಲಾಸ್ಟ್ ಟೈಮ್ ನೀವೇ ಸ್ಯಾನಿಟೈಸರ್ ಮಾಡಿದ್ರೆ ಮಾಡಿದ್ರಿ, ಈ ಸರಿ ಏನಾದರೂ? ಇಲ್ಲ, ಈಗಾಗಲೇ ಕೂಡ ಕಳೆದ ಬಾರಿ ಎರಡು ಅಲೆಯಲ್ಲಿ ಕೂಡ ಬಹುತೇಕ ಜನರಿಗೆ ಈಗಾಗಲೇ ಕೂಡ ಅವೇರ್ನೆಸ್ಸು ಬಂದಿದೆ. ಕೆಲವು ಕಡೆಗೆ ಅವೇರ್ನೆಸ್ ಬಂದಂಥ ಸಂದರ್ಭದಲ್ಲಿ ಎರಡನೇ ಅಲೆ ಬಂದಮೇಲೆ ಈಗ ಮತ್ತೆ ಮೂರನೇ ಅಲೆಯದತ್ತ ನಾವು ದಬ್ಬಕಾಲ ಇಡ್ತಿದ್ದೀವಿ ಅಂತೇಳಿ ಈಗಾಗಲೇ ಕೂಡ ಡಬ್ಲ್ಯೂ ಎಚ್ ಓರು ಇವತ್ತು ಕೊಡ್ತಾ ಇದ್ದಾರೆ ನಿರ್ದೇಶನಗಳು, ಅನೇಕ ನಿರ್ದೇಶನಗಳನ್ನು ಕೊಡ್ತಾ ಇದ್ದಾರೆ ಇವತ್ತು. ಅದರ ಜೊತೆ ಅಂತಲೇ ರಾಜ್ಯ ಸರ್ಕಾರ ಕೂಡ ಇವತ್ತು ಅನೇಕ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟು ಇವತ್ತೆಲ್ಲ ಯಾವ ರೀತಿ ಮಾಡ್ಕೋಬೇಕಂತೇಳಿ ಹೇಳ್ತಾ ಇದ್ದಾರೆ. ಆದರೆ ನಾವು ಇವತ್ತು ಬಹುತೇಕ ಹಳ್ಳಿಗಳಲ್ಲಿ ಕಳೆದ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಕೂಡ ಬಹುತೇಕ ಗ್ರಾಮಗಳಲ್ಲಿ ಸ್ಯಾನಿಟೈಸೇಷನ್ ಮಾಡಿದ್ವಿ. ಆದರೆ ಇವತ್ತು ಅಂಥ ಸಂದರ್ಭ ನಿರ್ಮಾಣ ಇನ್ನೂ ಆಗಿಲ್ಲ. ಸ್ಯಾನಿಟೈಸೇಷನ್ ಜೊತೆಗೆ ನಾವು ಇವತ್ತು ಅಲ್ಲಿನ ಹೆಲ್ತ್ ವರ್ಕರ್ಸ್ನ ಮತ್ತು ಅಲ್ಲಿನ ಟೀಚರ್ಗಳನ್ನ ಅವ್ರನ್ನೆಲ್ಲ ತೆಗೆದುಕೊಂಡ್ಬಿಟ್ಟು ಪಂಚಾಯತ್ಗಳನ್ನ, ಮುಖ್ಯವಾಗಿ ಪಂಚಾಯತ್ಗಳನ್ನ ಪಂಚಾಯತ್ ಅಧಿಕಾರಿಗಳನ್ನ ತೆಗೆದುಕೊಂಡ್ಬಿಟ್ಟು ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದೀವಿ. ಅಂಥ ಸಂದರ್ಭಕ್ಕೆ ಇನ್ನೂ ನಾವು ಕಾಲಿಟ್ಟಿಲ್ಲ, ಯಾಕಂದರೆ ಬಹುತೇಕ ಎರಡನೇ ಅಲೆಯಲ್ಲಿ ಆದಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ಇನ್ನೂ ಮುಂದಕ್ಕೆ ಹೋಗಿಲ್ಲ. ಈಗ ಸ್ಟೇಟಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ ಪಾದಯಾತ್ರೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ವಾದ ಮಾಡಿದರು. ಖಂಡಿತವಾಗಿಯೂ ಕೂಡ ನಾವು ಮಾನ್ಯ ನಮ್ಮ ಸಿ ಎಲ್ ಪಿ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಪೂರ್ವ ನಿಗದಿತಿಯಾಗಿ ಬಹುತೇಕ ನಮ್ಮ ಮೇಕೆದಾಟು ಪಾದಯಾತ್ರೆಗೆ ಇವತ್ತೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ಸನ್ನಿದ್ಧರಾಗಿ ನಾವು ರೆಡಿಯಾಗಿದ್ವಿ. ಆದರೆ ಇವತ್ತು ಬಿ ಜೆ ಪಿಯ ಒಂದು ಕುತಂತ್ರದಿಂದ ಕೆಲವು ಭಾಗದಲ್ಲಿ ಬರೀ ಆ ಪಾದಯಾತ್ರೆ ಎಲ್ಲಿ ಈಗಾಗಲೇ ಕೂಡ ಕಾಂಗ್ರೆಸ್ ಪರವಾಗಿ ವರವಾಗುತ್ತೆ ಅಂತೇಳಿ ತಿಳ್ಕೊಂಡು ಇವತ್ತು ಅದೇ ಪಂಚರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ರ್ಯಾಲಿಗಳು ಸುಮಾರು ಗಟ್ಟಲೆ ನಡೀತಾ ಇದ್ದಾವೆ. ಇವತ್ತು ಮಾನ್ಯ ನಮ್ಮ ಸಿ ಎಲ್ ಪಿ ನಾಯಕರು ಹೇಳಿದಂಗೆ ಕೂಡ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಲ್ಲಿನ ಮುಖ್ಯಮಂತ್ರಿಗಳಾಗಿರ್ಬೋದು, ಯೋಗಿ ಅವರಾಗಿರ್ಬೋದು, ಇಂಥವರೆಲ್ಲ ಸೇರಿ ಅನೇಕ ಜನರನ್ನ ಲಕ್ಷಾಂತರಗಳ ಜನಗಳ ಮಧ್ಯದಲ್ಲಿ ಅವರು ಇವತ್ತೆಲ್ಲ ಕೂಡ ಭಾಷಣಗಳನ್ನು ಮಾಡ್ಕೊತಾ ಇದ್ದಾರೆ. ಆದರೆ ಇವತ್ತು ಬಡವರ ಪರವಾಗಿ ಕುಡಿಯುವ ನೀರಿನ ಯೋಜನೆಗಾಗಿ ಇವತ್ತು ಬೆಂಗಳೂರು ಸೇರಿದಂತೆಯೇ ಅಲ್ಲಿ 8 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಜೊತೆಗೆ ಅಲ್ಲಿ ರೈತರಿಗೆ ಭಾಳಷ್ಟು ಒಂದು ಬೇಡಿಕೆ ಇರುವಂಥ ಒಂದು ಮೇಕೆದಾಟು ಯೋಜನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಕುತಂತ್ರದಿಂದ ಬಿ ಜೆ ಪಿ ಅವರ ಕುತಂತ್ರ ಕಾರಣದಿಂದ ಇವತ್ತು ಲಾಕ್ಡೌನನ್ನು ಮಾಡುವಂಥ ಒಂದು ಪರಿಸ್ಥಿತಿಗೆ ತಂದು ಅದನ್ನು ಆ ಪಾದಯಾತ್ರೆಯನ್ನು ಸಕ್ಸಸ್ ಆಗಬಾರ್ದು ಅಂತೇಳಿ ಅದನ್ನು ಹತ್ತಿಕ್ಕಲಿಕ್ಕೆ ಇವತ್ತು ಬಿ ಜೆ ಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಿ ಜೆ ಪಿಗೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಕೆ ಪಿ ಸಿ ಸಿ ನಾಯಕರು ನಮಗೆ ಗುಂಡು ಹೊಡೆದ್ರು ಕೂಡ ಪರವಾಗಿಲ್ಲ, ನಾವು ಇವತ್ತು ಪಾದಯಾತ್ರೆಯನ್ನು ಮಾಡೇ ಮಾಡ್ತೀವಿ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ರೈತರ ಪರವಾಗಿ ಮತ್ತು ಜನಗಳ ಪರವಾಗಿ ಇರುವಂಥ ಒಂದು ಪಾದಯಾತ್ರೆ ಆಗಿದೆ ಈ ಪಾದಯಾತ್ರೆಯನ್ನು. ಇವತ್ತು ಕೇವಲ ಆ ಪಾದಯಾತ್ರೆ ಸಲುವಾಗಿನೇ ಇವತ್ತು ಮಾರ್ಗಸೂಚಿಗಳನ್ನು ಬದಲಿ ಮಾಡಿ ಮಾಡ್ತಾ ಇದ್ದಾರೆ. ಇಂಥದ್ದಕ್ಕೆ ಯಾವುದು ಕೂಡ ಕಾಂಗ್ರೆಸ್ ಪಕ್ಷ ಜಗ್ಗಲ್ಲ ಅಂತೇಳಿ ಕೂಡ ನಾನು ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗಿ ನಾವು ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀವಿ. ಇವತ್ತು 9 ತಾರೀಕಿಂದ ಪಾದಯಾತ್ರೆ ಶುರು ಆಗ್ತದೆ, ಅದರಲ್ಲಿ ನಾವೆಲ್ಲರೂ ಕೂಡ ಮಾನ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಆದೇಶದ ಪಕ್ಷ ಆಗಿದೆ. ಇವತ್ತು ಇಡೀ ರಾಜ್ಯದ ಎಲ್ಲ ಒಬ್ಬ ಜನಪ್ರತಿನಿಧಿಗಳು ಅಲ್ಲಿ ಬರಬೇಕಂತೇಳಿ ಇವತ್ತು ಕೆ ಪಿ ಸಿ ಸಿ ಆದೇಶ ಮಾಡಿದೆ. ನಾವು ಕೂಡ ಪಾಲ್ಗೊಳ್ತೀವಿ, ಅದರಲ್ಲಿ ಪಾಲ್ಗೊಂಡು ಅದನ್ನು ಸಕ್ಸಸ್ ಮಾಡಿ ಯಶಸ್ವಿ ಮಾಡೇ ಮಾಡ್ತೀವಿ ಅಂತೇಳಿ ವಿಚಾರವನ್ನು ತಿಳಿಸ್ತೀನಿ. ಸರ್, ಈಗ ಬಳ್ಳಾರಿಯಲ್ಲಿ ಬಳ್ಳಾರಿಗೆ ಡೇಂಜರ್ ಅಂದರೆ ಜಿಂದಾಲ್ ಸರ್. ಲಾಸ್ಟ್ ಟೈಮ್ ಜಿಂದಾಲಿಂದ ಭಾಳ ಕೋವಿಡ್ ಪ್ರಕರಣ ಬಂದರು, ಮೀಟಿಂಗಲ್ಲೂ ಜಿಂದಾಲ್ ಬಗ್ಗೆ ಏನು ಚರ್ಚೆ ಆಗಿಲ್ಲ, ಯಾಕಂದರೆ ಈಗಾಗಲೇ ಅಲ್ಲಿ 20-25 ಕೇಸ್ ಬಂದಿದ್ದಾವೆ ಈಗ ಸಂಡೂರು ತಾಲೂಕಿಗೆ ಅಂದರೆ ಜಿಂದಾಲ್ ಮೂಲಕ. ಆದರೂ ಏನು ಕ್ರಮ ತಗೊಂತ ಇಲ್ಲ, ಈಗಾಗಲೇ ಕೂಡ ನಮಗೆ ಭಾಳಷ್ಟು ಮಾರ್ಕ್ ಆಗಿರೋದು ಜಿಂದಾಲಿಂದನೇ. ಅನೇಕ ಜನರು ಜಿಂದಾಲಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಇವತ್ತು ಎಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಬರ್ತಾರೆ, ಕೇರಳಕ್ಕೆ ಹೋಗಿ ಬರ್ತಾರೆ, ಬೇರೆ ಬೇರೆ ರೆಡ್ ಜೋನ್ಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದುಬಿಟ್ಟು ಅದೇ ಜಿಂದಾಲ್ ಮೂಲಕ ಓಡಾಡಿರುವಂಥವ್ರ ಮೂಲಕನೇ ಇವತ್ತು ನಮಗೆ ಈ ರೋಗ ಹರಡುವಂಥ ಒಂದು ದುಸ್ಥಿತಿಗೆ ನಾವು ಆಗ್ತಾ ಇದ್ದೀವಿ. ಆದರೆ ಇವತ್ತು ಮಾನ್ಯ ಮಂತ್ರಿಗಳ ಗಮನಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೀವಿ, ತೆಗೆದುಕೊಂಡು ಬರಬೇಕು ಇನ್ನು ಸಬ್ಜೆಕ್ಟ್, ಯಾಕಂದರೆ ಆ ಭಾಗದ ಶಾಸಕರು ಇವತ್ತು ತುಕಾರಾಮ್ ಅವ್ರು ಕೂಡ ಬರಬೇಕಾಗಿತ್ತು. ಆದರೆ ನಮ್ಮ ಜನಪ್ರತಿನಿಧಿಗಳೆಲ್ಲ ಸೇರಿ ಕೂಡ ಜಿಂದಾಲಲ್ಲಿ ಬರುವಂಥ ಒಂದು
ಏನು ರೋಗಿಗಳಿಗೆ ಆ ಜಿಂದಾಲ್ ಅವರು ಅವರೇ ಫ್ಯಾಕ್ಟ್ರಿ ಅವರೇ ಹೊಣೆಗಾರಿಕೆ ಆಗ್ತಾರೆ. ಯಾಕಂದರೆ ಅಲ್ಲಿನ ಜನರನ್ನ ಅವ್ರ ಲೈಫ್ ಐಸೋಲೇಷನ್ ಮಾಡೋದಿರ್ಬೋದು, ಅವರು ಕೂಡ ಇದನ್ನು ಯಾಕಂದರೆ ಈ ಇಂಥ ಒಂದು ವಿಚಾರದಲ್ಲಿ ಅವರು ಕೂಡ ಕೈ ಜೋಡಿಸ್ಬೇಕಂತ ನಾನು ಮನವಿ ಮಾಡ್ತಾರೆ. ಯಾಕಂದರೆ ಸರ್ ಈಗ ಜಿಂದಾಲಿಂದ ಬಳ್ಳಾರಿ ಬಂದು ವಾಸವಾಗಿದ್ದಾರೆ, ಕೆಲವರು ಸಂಡೂರ್ನಾಗಿದ್ದಾರೆ, ಕೆಲವರು ಹೊಸಪೇಟೆಯಲ್ಲಿದ್ದಾರೆ, ಕಂಪ್ಲಿ ಎಲ್ಲ ಕಡೆಗೂ ಎಂಪ್ಲಾಯ್ಸ್ ಇರೋದ್ರಿಂದ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋದು. ಇಲ್ಲ, ಈಗಾಗಲೇ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಇದನ್ನು ಗಮನಕ್ಕೆ ತೆಗೆದುಕೊಂಡ್ಬರ್ತೀವಿ. ತಮ್ಮ ಮುಖದ ತಾವು ಏನು ಇವತ್ತು ಹೇಳಿದಿರಲ್ಲ, ಜಿಂದಾಲಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗೆ ಅವ್ರ ಮೇಲೆ ನಿಗಾ ಇಡುವಂಥ ಒಂದು ಕೆಲಸ ಕೂಡ ನಾವು ಮಾಡ್ತೀವಿ ಜಿಲ್ಲಾಡಳಿತ ನಮ್ಮ ಬಳ್ಳಾರಿ ಜಿಲ್ಲೆ. ಸರ್, ಈ ಜಿಲ್ಲೆನಲ್ಲಿ ಈ ಊರಲ್ಲಿ ಕೂಡ ಈ ಹಿಂದೆ ಹೋಲಿಸ್ಕೊಂಡ್ರೆಗಿನ ಬಹಳ ಕಡಿಮೆ. ಡಾಕ್ಟರ್ಗಳು ಹೇಳ್ತಾರೆ ಯಾರನ್ನ ರ್ಯಾಂಡಮ್ ಚೆಕಪ್ ಮಾಡೋದ್ರಿಗಿನ ಡಿಫ್ರೆಂಟ್ ಆಗಿ ವೈರಸ್ ಇರೋ ಪರಿಸ್ಥಿತಿ ಇದೆ. ಈಗ ನಮ್ಮಲ್ಲಿ ಕೂಡ ಇಷ್ಟು ಜನ ನಾವು ಇದೀವಲ್ಲ, ಇಷ್ಟು ಜನದಲ್ಲಿ ಕೂಡ ನಾವು ರ್ಯಾಂಡಮ್ ಚೆಕ್ ಮಾಡಿದ್ರೆ ಇದು ಕನಿಷ್ಠ ನನಗೆ ತಿಳಿದಂಗೆ ಒಂದು ಒಂದು 30% ವರೆಗೂ ಇದೆ ಬಂದೇ ಬರುತ್ತೆ ಚೆಕಪ್ ಆಗ್ತಾ ಟೆಸ್ಟಿಂಗ್. ಯಾಕಂದ್ರೆ ಟೆಸ್ಟಿಂಗ್ ಜನಗಳು ಕೂಡ ಇವತ್ತು ಈಗಾಗಲೇ ಕೂಡ ಯಾಮಾರು ಬಿಟ್ಟಿದ್ದಾರೆ. ಇದನ್ನು ಜನಗಳೇ ಇದು ಅದನ್ನು ನಿಯಂತ್ರಣ ತರಲಿಕ್ಕೆ ಅವರೇ ಒಂದು ಇದು ಮಾಡಬೇಕಾಗ್ತದೆ. ಸರ್, ಇನ್ನೊಂದು ಸರಿ ಮೀಟಿಂಗ್ ಅಲ್ಲಿ ಹೇಳಿದ್ರೆ ಬೆಂಗಳೂರಲ್ಲಿ ಸ್ಕೂಲ್ಗಳನ್ನ ಕ್ಲೋಸ್ ಮಾಡ್ತಿದ್ರೆ ನಮ್ಮ ಬಳ್ಳಾರಿಲಿ ಮಾಡಬೇಕು ಅಂತ ಹೇಳಿ ನಾವು ಖಂಡಿತವಾಗಿ ನಮ್ಮ ಡಿಮ್ಯಾಂಡ್ ಇದೆ ಇದೆ. ಯಾಕಂದ್ರೆ ಈಗಾಗಲೇ ಕೂಡ WHO ಪ್ರಕಾರ ಇವತ್ತು ರೆಡ್ ಜೋನ್ ಅಲ್ಲಿ ಇವತ್ತು ನಾವು ಬಂದ ಮೇಲೆ ಬಂದ್ ಮಾಡೋದಕ್ಕಿಂತ ಮಕ್ಕಳನ್ನ ಕಾಪಾಡ್ಕೋಬೇಕಂದ್ರೆ ಅದನ್ನ ಮುಂದುಗಡೆನೆ ನಾವು ಅಂಚನ ಮಾಡಿಕೊಂಡು ಇದು ಇವತ್ತಿಂದನೇ ನಾನು ಯಾಕಂದ್ರೆ ಗುರುವಾರದಿಂದ ಇವತ್ತೇನು ಇವತ್ತು ಶಾಲೆಗಳು ಅಂದರೆ 1-9 ಮಕ್ಕಳಿಗೆ ಇವತ್ತು ಶಾಲೆಗಳಿಗೂ ಒಂದು ಇವತ್ತೇನು 14 ದಿನನೋ ಇವತ್ತು ಎಷ್ಟು ಜನ ಎಷ್ಟು ದಿನ ಮಾಡಿದಾರೋ ಗೊತ್ತಿಲ್ಲ, ಅಷ್ಟು ದಿನವರೆಗೆ ಇಲ್ಲೂ ಕೂಡ ಬಂದ್ ಮಾಡಬೇಕಂತೇಳಿ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಮಾನ್ಯ ಮಂತ್ರಿಗಳಿಗೂ ಅದಕ್ಕೆ ಸಲಹೆ ಕೊಟ್ಟಿದ್ದಾರೆ, ಇವತ್ತು ಬಂದ್ ಮಾಡ್ತೀವಿ ಅಂತೇಳಿ ಒಂದು ಹೋಪ್ಸ್ ಇದೆ. ನಾವು ಮಕ್ಕಳಿಗೆ ಮುಖ್ಯವಾಗಿ ಮಕ್ಕಳಿಗಿರುವಂಥ ಯಾಕಂದರೆ ವ್ಯಾಕ್ಸಿನೇಟೆಡ್ ಆಗಿಲ್ಲ ಅವರು ಯಾರು ಕೂಡ ವ್ಯಾಕ್ಸಿನೇಟೆಡ್ ಆಗಿಲ್ಲ. ಇವತ್ತು 10, 11, 12 ತರಗತಿವರೆಗೆ ಅಂದರೆ ಆ ಕಾಲೇಜ್ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಬೇಕಂತೇಳಿನೇ ಕಾಲೇಜ್ ಓಪನ್ ಮಾಡಿದ್ದಾರೆ, ಅವರು ಕೂಡ ಆಗ್ತಾರೆ. ಇವತ್ತು ಮಕ್ಕಳಿಗೆ ಮಾತ್ರ ನಾವು ಈಗಾಗಲೇ ಕೂಡ ಜಿಲ್ಲಾಡಳಿತಕ್ಕೆ ನಾವು ಗಮನ ತೆಗೆದುಕೊಂಡು ಬಂದೀವಿ, ಸ್ಕೂಲ್ಗಳನ್ನ ಬಂದ್ ಮಾಡಬೇಕಂತೇಳಿ ನಮ್ಮ ಪ್ರಯತ್ನ. ಈಗ ಇದು ಕೃಷಿ ಇದು ಸರ್ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತಿದ್ರೆ ಅವ್ನು ಆಂಧ್ರದಿಂದ ತಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಿಮ್ಮ ಕ್ಷೇತ್ರದಲ್ಲಿ ಹಂಗೆ ಇಲ್ಲ, ಕೆಲವು ಕಡೆಗೆ ಇವತ್ತು ಸಿರುಗುಪ್ಪ ಶಾಸಕರು ಇವತ್ತು ಅದನ್ನ ಹೇಳಿದರು, ಬಟ್ ನಾವು ಗಮನ ತಂದರು. ನಮ್ಮ ಭಾಗದಲ್ಲಿ ಕೆಲವು ಭಾಗದಲ್ಲಿ ಅಂದರೆ ನನಗೆ ಅನಂತಪುರ ಮತ್ತು ಕರ್ನೂಲ್ ಜಿಲ್ಲೆಯ ಭೂಮಿಗಳು ಬರ್ತವೆ, ರೈತರೆಲ್ಲ ಇಲ್ಲಿರ್ತಾರೆ. ಆ ಕಡೆ ಭಾಗದವರು ಕೆಲವು ಪ್ರಮಾಣದಲ್ಲಿ ನಾವು ಜೋಳ ಅಂತ ಈ ಮಳೆ ಆಧಾರಿತ ಏನು ಬೆಳೆಗಳು ಇದಾವಲ್ಲ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿದ್ರೆ ನಮ್ಮಲ್ಲಿ ಏನೋ ಅಂಥದ್ದನ್ನು ಇಲ್ಲಿ ಕಂಡು ಬಂದಿಲ್ಲ. ಆಂಧ್ರದಿಂದ ಬಂದು ಇಲ್ಲಿ ಮಾಡುವಂಥ ಒಂದು ಯಾವುದೂ ಬಂದಿಲ್ಲ. ಬಟ್ ಸೋಮಲಿಂಗಪ್ಪ ಅವರು ಹೇಳಿದರೆ ಅದನ್ನು ಇವತ್ತು ಈಗಾಗಲೇ ಕೂಡ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.